ಸವದತ್ತಿ ತಾಲೂಕಿನ ಮುರುಗೋಡು ಗ್ರಾಮದಲ್ಲಿರುವ ಪಿಡಬ್ಲ್ಯೂಡಿ ಪ್ರವಾಸಿ ಮಂದಿರದ ರೂಂಗಳನ್ನು ಹೆಚ್ಚಿಸುವುದರ ಕುರಿತು ಬೈಲಹೊಂಗಲದ ಪಿಡಬ್ಲ್ಯೂಡಿ ಇಲಾಖೆಯ ಸಹಾಯಕ ಇಂಜಿನಿಯರ್ ನಿತಿನ್ ಜಾಧವ್ ಅವರಿಗೆ ಮನವಿಯನ್ನು ನೀಡಲಾಯಿತು. ಮುರುಗೋಡು ಗ್ರಾಮದಲ್ಲಿರುವ ಪ್ರವಾಸಿ ಮಂದಿರದ ವ್ಯಾಪ್ತಿಗೆ ಸಂಬಂಧಿಸಿದ ನಿವೇಶನ ಸಾಕಷ್ಟು ವಿಶಾಲವಾಗಿದ್ದು ಅಲ್ಲಿ ಸಾರ್ವಜನಿಕರಿಗೆ, ದೂರದಿಂದ ಬಂದಂತಹ ರೈತರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಸಾಮಾನ್ಯ ಜನರಿಗೆ ವಸತಿ ಸೌಕರ್ಯ ಅನುಕೂಲವಾಗುವಂತೆ ಇನ್ನಷ್ಟು ವಸತಿ ನಿಲಯಗಳನ್ನು ನಿರ್ಮಿಸಬೇಕು. ಪ್ರವಾಸಿ ಮಂದಿರದ ಸಮೀಪದಲ್ಲಿರುವ ಸೊಗಲ ಕ್ಷೇತ್ರ ಪ್ರವಾಸಿ ತಾಣವಾಗಿದ್ದು ಆದ ಕಾರಣ ಇನ್ನೂ ಹೆಚ್ಚುವರಿ ರೂಂಗಳನ್ನು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಉದಯ್ ಕುಮಾರ್ ಚಿಕ್ಕನ್ನವರ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರು ಶರೀಫ್ ನದಾಬ್, ವಿದ್ಯಾರ್ಥಿ ಘಟಕ ಇಮ್ರಾನ್ ಮುಲ್ಲಾ, ಚಾಲಕ ಘಟಕ ನಾಗರಾಜ್, ಬುದಿಹಾಳ್ ಸಂಚಾಲಕರು ಮಂಜು ತಳವಾರ್, ಮಡಿವಾಳ್ ಭಟ್ಟಿ, ಸಂದೀಪ್ ಬಾಗಳಿ, ಜ್ಞಾನೇಶ್ವರ್ ದುರ್ವೆ, ಮೌಲಿ ಬಿಸೆ, ರಾಕೇಶ್ ಶೆಟ್ಟಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ನಾಗ್ವೇಣಿ ಹುಲಿಕೇರಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಏನಂದ್ರೆ ಸೌದತ್ ತಾಲೂಕು ಮುರುಗೋಡು ಹುಬ್ಳಿ ಒಂದು ತಾಲೂಕಾ ಮುಂಚೂಣಿಯಲ್ಲಿದ್ದು ಇದನ್ನ ಘನ ಸರ್ಕಾರ ಆಗಿರ್ಬೋದು ಹಾಗೂ ಜಿಲ್ಲಾ ಆಡಳಿತ ಆಗಿರ್ಬೋದು ತುಂಬ ಕಡೆಗಣಿಸ್ತಾ ಬರ್ತಾ ಇದ್ದಾರೆ. ಇವಾಗ ಪ್ರವಾಸೋದ್ಯಮ ಇಲಾಖೆಯಿಂದ ಪಿ ಡಬ್ಲ್ಯೂ ಡಿ 2.5 ಎಕರೆ ಜಮೀನಿದ್ದು 30-35 ವರ್ಷಗಳಿಂದ ಎರಡೇ ರೂಮ್ಗಳಿದ್ದು ಸುಮಾರು ಮುರುಗೋಡೆ ಹುಬ್ಳಿಯಲ್ಲಿ 42 ಹಳ್ಳಿ ಬರ್ತಕ್ಕಂಥ ಹುಬ್ಳಿಯಾಗಿದ್ದು ಇಲ್ಲಿ ಸುಮಾರು ದೇವಸ್ಥಾನಗಳ ಸೌಕರ್ಯ ಇದ್ದು ಇದು ಏನಾಗ್ತಾಯಿದೆ ಅಂದರೆ ಸುಕ್ಷೇತ್ರ ಸಗುಲಾಗಿರ್ಬೋದು ಮುರುಗೋಡ ಮಹಾಂತಾಂಚ ಚಿದಂಬರ ಸ್ವಾಮಿ ದೇವಸ್ಥಾನಗಳಿದ್ದು ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಆಗುವಗೋಸ್ಕರ ಸುಮಾರು ಸಾರಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೀವಿ. ದಯವಿಟ್ಟು ಘನ ಸರ್ಕಾರ ಇದನ್ನು ಸೂಕ್ತವಾಗಿ ಪರಿಗಣಿಸಿ ಇದನ್ನು ತಮ್ಮ ಇಲಾಖೆಯ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಈ ಸ್ಥಳದಲ್ಲಿ ಸುಕ್ಷಿತವಾದ ಒಂದು ಕಟ್ಟಡ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಈ ಮುಖಾಂತರ ವಿನಂತಿ ಮಾಡುತ್ತೇವೆ.